ಎಸ್ಎನ್ ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಶ್ರೀ ಚನ್ನಕೇಶವ ಸ್ವಾಮಿ ರಥದ ಎದುರು ಕುರಾನ್ ಪಠಣಕ್ಕೆ ಅವಕಾಶ ನೀಡಬಾರದು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ವಿಶ್ವ ಹಿಂದೂ ಪರಿಷತ್ನ ರಕ್ಷಿತ ಭಾರದ್ವಾಜ್ ಒತ್ತಾಯ ಅರಕಲ್ಗುಡು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಖಚಿತ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಲ್ಲಿ ಹೆಚ್ಚಿದ ಆಕಾಂಕ್ಷೆಗಳು ನೇರ ಹಣಾಹಣಿ ರಾಜಕೀಯದಲ್ಲಿ ಬದಲಾದ ರಾಜಕೀಯ ಚಿತ್ರಣ ಭೂ ಮಂಜೂರಾತಿ ಅಕ್ರಮ ಸಾಬೀತಾದಲ್ಲಿ ಗಲ್ಲಿಗೆರಲು ಸಿದ್ಧ ಸಿಬಿಐ ಸಿಐಡಿ ಯಾವ ತನಿಖೆ ಬೇಕಾದರೂ ನಡೆಸಲಿ ಕಾನೂನು ಹೋರಾಟಕ್ಕೂ ಬದ್ಧ ಎಂದ ಶಾಸಕ ಲಿಂಗೇಶ್ ಶ್ರೀ ಚನ್ನಕೇಶವ ಸ್ವಾಮಿ ರಥೋತ್ಸವ ಸಂದರ್ಭದಲ್ಲಿ ರಥದ ಎದುರು ಕುರಾನ್ ಪಠಣಕ್ಕೆ ಅವಕಾಶ ನೀಡಬಾರದು ಈ ಸಂದರ್ಭ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ವಿಶ್ವ ಹಿಂದೂ ಪರಿಷತ್ನ ರಕ್ಷಿತ ಭಾರದ್ವಾಜ್ ಒತ್ತಾಯಿಸಿದರು ಹಾಸನದಲ್ಲಿ ಮಾತನಾಡಿದ ಅವರು ಹಿಂದೂ ಧಾರ್ಮಿಕ ಸಂಪ್ರದಾಯದಂತೆ ರಥೋತ್ಸವ ಜರುಗಬೇಕು ಈ ಸಂದರ್ಭದಲ್ಲಿ ಕುರಾನ್ ಪಠಣವನ್ನ ಮಾಡುವುದು ಸರಿಯಲ್ಲ ದೇವಾಲಯದ ಮ್ಯಾನ್ಯುಯಲ್ನಲ್ಲೂ ಸಹ ಕುರಾನ್ ಪಠಣದ ಬಗ್ಗೆ ಉಲ್ಲೇಖವಿಲ್ಲದೇ ಇದ್ದರೂ ದುರುದ್ದೇಶಪೂರ್ವಕವಾಗಿ ಕುರಾನ್ ಪಠಣದ ಆಚರಣೆಯನ್ನ ಸೇರಿಸಲಾಗಿದೆ ಎಂದು ದೂರಿದರು ಕಳೆದ ಬಾರಿಯ ರಥೋತ್ಸವ ಸಂದರ್ಭದಲ್ಲಿಯೂ ವಿಶ್ವ ಹಿಂದೂ ಪರಿಷತ್ ಕುರಾನ್ ಪಠಣಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು ಈ ಬಾರಿಯೂ ಸಹ ನಮ್ಮ ವಿರೋಧವಿದ್ದು ರಥೋತ್ಸವ ಎದುರು ಕುರಾನ್ ಪಠಣ ಮಾಡಿದರೆ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಅನೂಪ್ ಅಭಿಷೇಕ್ ವಿಕಾಸ್ ಹಾಜರಿದ್ದರು ಬೇಲೂರಿನ ಏನು ಚನ್ನಕೇಶವ ದೇವಸ್ಥಾನದ ರಥೋತ್ಸವದ ಸಂದರ್ಭದಲ್ಲಿ ಕುರಾನ್ ಪಠಣವನ್ನು ಮಾಡುವಂಥದ್ದೇನಿದೆ ಅದರ ವಿರೋಧವಾಗಿ ವಿರೋಧಿಸುವಂಥ ನಿಟ್ಟಿನಲ್ಲಿ ಇವತ್ತು ಆ ಪ್ರೆಸ್ ಮೀಟ್ ಇಲ್ಲಿ ನಾವು ಸೇರಿರುವಂಥದ್ದು ನಿಮ್ಮ ಮುಂದೆ ಹಾಗೆ ವಿಶ್ವ ಹಿಂದೂ ಮತ್ತು ಬಜರಂಗದಳದ ಆಗ್ರಹ ಏನಪ್ಪ ಅಂತ ಹೇಳಿದ್ರೆ ಕಳೆದ ಬಾರಿ ಪ್ರತಿಭಟನೆಯೂ ಕೂಡ ಆಗಿದೆ ಯಾವ ಇಲ್ಲದೇ ಇರುವಂಥ ಪದ್ಧತಿ ಏನಿತ್ತು ಆಚರಣೆ ಬೇರೆ ಪದ್ಧತಿ ಧಾರ್ಮಿಕವಾಗಿ ಇದ್ದಂಥ ಪದ್ಧತಿ ಏನಿತ್ತು ಆ ಪದ್ಧತಿಗೆ ಒತ್ತಾಯಪೂರ್ವಕವಾಗಿ ಬೇಡದೇ ಇರುವಂಥ ಒಂದು ಪದ್ಧತಿಯನ್ನು ಸೇರಿಸುವಂಥ ಪ್ರಯತ್ನ ನಡೆದಿದೆ ಆ ಏನು ಆಚರಣೆ ನಡೀತಾ ಇದೆ ಈಗ ಅದು ರಥೋತ್ಸವದ ಮುಂದೆ ನಡೀಬೇಕು ಅಂತೇನು ನಡೀತಾ ಇದೆ ಆ ರಥೋತ್ಸವದ ಮುಂದೆ ಕುರಾನ್ನ ಪಠಣ ಆಗಬಾರ್ದು ಅಂಥೇಳಿ ವಿಶ್ವ ಹಿಂದೂ ಪರಿಷತ್ನ ವಿರೋಧ ಇದೆ ಕಾರಣ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ಮ್ಯಾನ್ಯುಯಲ್ ಏನಿದೆ ದೇವಸ್ಥಾನದ ಮ್ಯಾನ್ಯುಯಲ್ಲು ಆ ಮ್ಯಾನ್ಯುಯಲ್ನಲ್ಲೇ ಇರುವಂಥ ಪ್ರಕಾರವಾಗಿ ರಥದ ಮುಂದೆ ಓದಬೇಕು ಅನ್ನುವಂಥದ್ದು ಮ್ಯಾನ್ಯುಯಲ್ನಲ್ಲಿ ಪುಟ 79ರಲ್ಲಿ ಇರುವಂಥ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಉಲ್ಲೇಖ ಇಲ್ಲ ಹಾಗಾಗಿ ಉತ್ಸವ ಹೇಗೆ ನಡೀಬೇಕು ಧಾರ್ಮಿಕ ಆಚರಣೆ ಹೇಗಾಗಬೇಕು ಎಲ್ಲ ಉಲ್ಲೇಖ ಅದರಲ್ಲಿದೆ ಆದರೆ ಈ ಕುರಾನ್ ಓದುವಂಥದ್ದು ಆ ಕಾಜಿ ಸಾಹಬ್ ಬಂದಲ್ಲಿ ಕುರಾನ್ನ ಪಠಣ ಮಾಡಬೇಕು ಅನ್ನುವಂಥ ಯಾವುದೇ ಉಲ್ಲೇಖ ಅಲ್ಲಿ ಇರೋದಿಲ್ಲ ಹಾಗಾಗಿ ಸಂವಿಧಾನಕವಾಗಿ ಏನು ನಡ್ಕೊಂಬಂದಿದೆ ಅದು ನಡೀಬೇಕು ಆ ಚೌಕಟ್ಟಿನಲ್ಲಿ ಅನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ನ ಒಂದು ಆಗ್ರಹ ಹಾಗಾಗಿ ಅದನ್ನು ಈ ಮೂಲಕ ನಿಮ್ಮೆಲ್ಲರ ಮುಖಾಂತರ ವಿಶ್ವ ಹಿಂದೂ ಪರಿಷತ್ ಅದನ್ನು ವಿರೋಧಿಸ್ತಾ ಇದೆ ಜಿಲ್ಲಾಡಳಿತ ಅದನ್ನು ಸೂಕ್ತವಾದಂಥ ಕ್ರಮ ತಗೊಂಡು ಅದನ್ನು ನಿಲ್ಲಿಸಬೇಕು ನಿಲ್ಲಿಸಲಿಲ್ಲ ಅಂದರೆ ಮುಂದೆ ಹೋರಾಟ ಹೆಚ್ಚಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದೆ ಸಾರ್ವಜನಿಕರಿಗೆ ವಂಚನೆ ಆರೋಪಕ್ಕೆ ತುತ್ತಾಗಿರುವವರನ್ನ ಯಾವುದೇ ಕಾರಣಕ್ಕೂ ಎಎಪಿ ಪಕ್ಷದಿಂದ ಟಿಕೆಟ್ ನೀಡಬಾರದೆಂದು ರಾಜ್ಯ ಸಮಿತಿಗೆ ಮನವಿ ಮಾಡುವುದಾಗಿ ಆಪ್ ಮಾಜಿ ಅಧ್ಯಕ್ಷ ಕೆಪಿ ಶಿವಕುಮಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಆಮ್ ಆದ್ಮಿ ಪಾರ್ಟಿ ಪ್ರಾಮಾಣಿಕ ಪಕ್ಷವಾಗಿದ್ದು ದೆಹಲಿ ಪಂಜಾಬಿನಲ್ಲಿ ಉತ್ತಮ ಆಡಳಿತ ನೀಡುವ ಮೂಲಕ ಶಿಕ್ಷಣ ಆರೋಗ್ಯ ಸರ್ಕಾರಿ ಸೇವೆಗಳು ಮನೆ ಬಾಗಿಲಿಗೆಂಬ ಯೋಜನೆ ರೀತಿಯ ಉತ್ತಮ ಕೆಲಸವನ್ನು ಮಾಡುತ್ತಾ ಮುನ್ನಡೆಯುತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ದಿನಾಂಕ ನಿಗದಿಯಾಗಿರುವುದರಿಂದ ಪಕ್ಷಕ್ಕೆ ಉತ್ತಮ ಅಭ್ಯರ್ಥಿಗಳ ಆಯ್ಕೆ ಅತಿ ಮುಖ್ಯವಾಗಿದೆ ಇಂತಹ ಸಂದರ್ಭದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾಂತರ ರಾಜಕೀಯ ಮಾಡುತ್ತಿರುವವರಿಗೆ ಆಮ್ ಆದ್ಮಿ ಪಾರ್ಟಿಯಿಂದ ಅಭ್ಯರ್ಥಿ ಎಂದು ಘೋಷಣೆ ಮಾಡಿರುವುದು ಸರಿಯಲ್ಲ ಎಂದರು ವಂಚನೆಯ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ವ್ಯಕ್ತಿಗೆ ಆಮ್ ಆದ್ಮಿ ಪಾರ್ಟಿ ಮುಂದಿನ ಚುನಾವಣೆಗೆ ಟಿಕೆಟ್ ನೀಡಬಾರದು ಈ ಸಂಬಂಧ ರಾಜ್ಯ ಸಮಿತಿಗೆ ಪತ್ರ ಮುಖೇನ ಮನವರಿಕೆ ಮಾಡಿದ್ದು ಸದ್ಯದಲ್ಲೇ ರಾಷ್ಟ್ರೀಯ ಅಧ್ಯಕ್ಷ ಅರವಿಂದ್ ಕೇಜ್ರಿವಾಲ್ರನ್ನ ಭೇಟಿ ಮಾಡಿ ಅವರ ಅಭ್ಯರ್ಥಿ ಭ್ರಷ್ಟಾಚಾರದ ದಾಖಲೆಯನ್ನು ನೀಡುವುದಾಗಿ ತಿಳಿಸಿದರು ಎಚ್‌ಎನ್ ನ್ಯೂಸ್ ಹಾಸನ್ ನಮ್ಮ ಅಭ್ಯರ್ಥಿಗಳು ನಮ್ಮ ಪಕ್ಷದಲ್ಲಿ ಹೇಗಿರಬೇಕು ಅಂದರೆ ಪ್ರಾಮಾಣಿಕರಾಗಿರಬೇಕು ಮತ್ತು ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸ್ಕೊಂಡಿರಬೇಕು ಇದನ್ನು ಗುರುತಿಸಿ ನಮ್ಮ ಪಕ್ಷದಲ್ಲಿ ಕೊಡುವಂಥದ್ದು ನಮ್ಮ ಪಕ್ಷದಲ್ಲಿ ಒಂದು ವ್ಯವಸ್ಥೆ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿ ಪ್ರೆಸ್ ಮೀಟ್ ಮಾಡುವಾಗ ಬಂದು ಹೇಳ್ತಾರೆ ನಾವು ಪಂಜಾಬಿನಲ್ಲಿ ಕೇವಲ ಮೊಬೈಲ್ ರಿಪೇರಿ ಮಾಡೋ ಅಂಗಡಿಯವನಿಗೆ ಟಿಕೆಟ್ ಕೊಟ್ಟು ನಾವು ಗೆಲ್ಲಿಸಿದ್ದೀವಿ ನಮ್ಮ ಪ್ರಾಮಾಣಿಕತೆಯಿಂದ ಅಂತ ಹೇಳ್ತಾರೆ ಹಾಗೆ ಜನಗಳು ಸಹ ನಮ್ಮ ಆಮ್ ಆದ್ಮಿ ಪಕ್ಷಿಗೆ ಬಗ್ಗೆ ತುಂಬ ಗೌರವ ಮತ್ತು ಒಲವನ್ನು ಇಟ್ಕೊಂಡಿದ್ದಾರೆ ಇತ್ತೀಚೆಗೆ ನಮ್ಮ ಹಾಸನದಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಜನಗಳಿಗೂ ಗೊತ್ತಿದೆ ಆಮ್ ಆದ್ಮಿ ಪಕ್ಷವನ್ನು ಕಟ್ಟಿದ್ದು ನಾವು ಆದರೆ ಇತ್ತೀಚೆಗೆ ಒಬ್ಬರು
जे डी एस बी जे पी एल कड़े तिर्गी नम पक्ष के एंट्री आता तौंद बर जन राज्य समितिया महिति गलरे अग्ले योगेश एंट्री आगे अग्ले योगेश बे सार्वजनिक प्रतियो महिति गए तुम तो एपत् भाग जन गए चीटर सार्वजनिक वंचने व्यक्ति याके सुमार हनर्ड इसवियली एस एल एस अंत कंपनी डेवलपर्स अंत कंपनिया निमगे सैट को वर्ष दुड कटे लक्ष रूपये सैट को दुड कटी इंस्टॉलमेंट प्रकार अंत दुड तक जो डबल को नाकु वर्ष वर्ष के अंत 10,000 20,000 30,000 लक्षगटले पाप निर्गतिकर कूड़ी हणवन ऐनो डबल आगते अंत कल्लाती सुति बेले को हासन दिन मैसूर चामराजनगर मंड्य रामनगर एल कड़े बेंगलूरिन हरमन नगर दी कचेरी एजेंट अपॉइंटी सुमार नन के महिति नानु प्रतियो सह रेकॉर्ड समेत मतलबतावतु डाक्युमेंट्स कलेक्टी 60-70 कोटि पब्लिक सार्वजनिक दुड कलेक्टर ಅರಕಲಗೂಡು ತಾಲೂಕಿನ ಜನ ಯಾವಾಗಲೂ ವ್ಯಕ್ತಿ ರಾಜಕಾರಣಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಬಂದಿದ್ದಾರೆ. ಕ್ಷೇತ್ರದಲ್ಲಿ ಕಳೆದ 35 ವರ್ಷಗಳಿಂದ ನಡೆದು ಬಂದಿರುವ ನೇರ ಹಣಾಹಣಿ ರಾಜಕೀಯದಲ್ಲಿ ಹೊಸ ಮುಖಗಳ ರಾಜಕೀಯ ಆಸಕ್ತಿ ಹೆಚ್ಚಾದ ಹಿನ್ನೆಲೆ 2023 ರ ರಾಜಕೀಯ ಚಿತ್ರಣ ಬದಲಾಗಲಿದೆ. ಈವರೆಗೆ ಜೆಡಿಎಸ್ ನಿಂದ ಸ್ಪರ್ಧಿಸುತ್ತಿದ್ದ ಎಟಿ ರಾಮಸ್ವಾಮಿ ಮತ್ತು ಕಾಂಗ್ರೆಸ್ ನಿಂದ ಸಚಿವರಾಗಿ ನಂತರ ಬಿಜೆಪಿ ಸೇರಿದ ಏಮಂಜು ಇಬ್ಬರು ಅವರಿದ್ದ ಪಕ್ಷಗಳನ್ನು ತೊರೆದಿದ್ದಾರೆ. ಅರಕಲಗೂಡು ಕ್ಷೇತ್ರದಲ್ಲಿ ಪಕ್ಷಾಂತರ ಪರ್ವ ನಡೆದ ಹಿನ್ನೆಲೆ ಜೆಡಿಎಸ್ ನಿಂದ ಶಾಸಕರಾಗಿ ಅಧಿಕಾರ ಅನುಭವಿಸಿದ್ದ ಎಟಿ ರಾಮಸ್ವಾಮಿ ಆ ಪಕ್ಷದ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಿ ಪಕ್ಷದಿಂದ ಹೊರಬಿದ್ದು ಈಗ ಬಿಜೆಪಿ ಸೇರಿದ್ದಾರೆ. ಇದರಿಂದ ಮತ್ತೆ ಹಳೆಯ ಬಿಜೆಪಿ ಬದ್ಧ ವೈರಿಗಳಾದ ಎಟಿ ರಾಮಸ್ವಾಮಿ ಮತ್ತು ಏಮಂಜು ಹಣಾಹಣಿಗೆ ಎದುರಾಗುವ ಸಾಧ್ಯತೆ ಇದೆ. ಈ ನಡುವೆ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಗಳಾಗಿರುವ ಈ ಮೂವರು ಹೊಸ ಮುಖಗಳಾಗಿದ್ದು ಉದ್ಯಮಿ ಎಂಟಿ ಕೃಷ್ಣೇಗೌಡ, ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀಧರ್ ಗೌಡ ಹಾಗೂ ಡಾಕ್ಟರ್ ದಿನೇಶ್ ಭೈರೇಗೌಡ ಈ ಮಧ್ಯೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾಗಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೆಸುತ್ತಿದ್ದಾರೆ. ಡಾಕ್ಟರ್ ದಿನೇಶ್ ಭೈರೇಗೌಡ ಸಜ್ಜನ ವಿದ್ಯಾವಂತ ಎಂಬ ಹೆಸರಿದೆ. ಎಂಟಿ ಕೃಷ್ಣೇಗೌಡ ಮತ್ತು ಶ್ರೀಧರ್ ಗೌಡ ನಡುವಿನ ಪೈಪೋಟಿಯಲ್ಲಿ ಎಂಟಿ ಕೃಷ್ಣೇಗೌಡರಿಗೆ ಸಿದ್ದರಾಮಯ್ಯ ಕೃಪಾ ಕಟಾಕ್ಷವಿದೆ ಎಂಬ ಮಾತು ಕೇಳಿಬಂದ್ರೆ ಶ್ರೀಧರ್ ಗೌಡರಿಗೆ ಡಿಕೆ ಶಿವಕುಮಾರ್ ಒಲವಿದೆ ಎಂದು ಹೇಳಲಾಗುತ್ತಿದೆ. ಇಲ್ಲಿ ಪೈಪೋಟಿಯಲ್ಲಿ ಯಾರ ಕೈ ಮೇಲಾಗಲಿದೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಖಚಿತ. ಇದರಿಂದ ಈ ಬಾರಿ ಮೂರು ಪಕ್ಷಗಳ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡಲಿದೆ. ಈ ಬಾರಿಯ ವಿಧಾನಸಭಾ ಚುನಾವಣೆ ಯಾರಿಗೂ ಸುಲಭ ಎಂದು ಕಾಣುತ್ತಿಲ್ಲ. ಏಕೆಂದರೆ ಎಲ್ಲರೂ ಎದುರಿಸುತ್ತಿರುವುದು ಒಳ ಏಟುಗಳ ಬಗ್ಗೆಯೇ, ಅದು ಹೇಗೆಂಬ ಬಗ್ಗೆ ರಾಜಕೀಯ ವಿಶ್ಲೇಷಕರ ನಡುವೆ ಚರ್ಚೆಯಾಗುತ್ತಿರುವುದು ಮಾತ್ರ ಸುಳ್ಳಲ್ಲ. ಮಾಜಿ ಸಚಿವ ಏಮಂಜು ಜೆಡಿಎಸ್ ಸೇರಿದ್ದಾಗಿದೆ. ಕ್ಷೇತ್ರದಲ್ಲಿ ಏಮಂಜು ಅವರನ್ನ ವಿರೋಧಿಸುತ್ತಲೇ ಜೆಡಿಎಸ್ ನಲ್ಲಿದ್ದವರು ಏಮಂಜು ಅವರನ್ನ ಇಲ್ಲಿಯೂ ವಿರೋಧಿಸುತ್ತಾರಾ? ಇವಕ್ಕೆಲ್ಲ ಏಮಂಜು ಅವರನ್ನ ಕಾಡುತ್ತಿರುವ ಪ್ರಶ್ನೆಯೆಂದರೆ ಚಿಹ್ನೆಯದು. ಏಮಂಜು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದವರು, ಈಗ ಜೆಡಿಎಸ್ ನ ತೆನೆಹೊತ್ತ ಮಹಿಳೆಯ ಚಿಹ್ನೆಯನ್ನ ಮತದಾರರಿಗೆ ಪರಿಚಯಿಸುವುದು ಇದೊಂದು ಸಾಹಸವೇ ಸರಿ? ಇನ್ನು ಎಟಿ ರಾಮಸ್ವಾಮಿ ಅವರ ಚುನಾವಣಾ ಪರಿಸ್ಥಿತಿಯು ಭಿನ್ನವಾಗೇನೂ ಇಲ್ಲ. ಒಂದೆಡೆ ಅಧಿಕಾರ, ವಿರೋಧಿಯಲೇ. ತೆನೆಹೊತ್ತ ಮಹಿಳೆ ಬದಲಿಗೆ ಕಮಲದ ಚಿತ್ರ ಪರಿಚಯಿಸುವುದು ಎಲ್ಲಕ್ಕಿಂತ ಮಿಗಿಲಾಗಿ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡುತ್ತಲೇ ಬಂದಿರುವ ಟಿಕೆಟ್ ಆಕಾಂಕ್ಷಿ ಹೆಚ್ ಯೋಗ ರಮೇಶ್ ಮತ್ತು ಇತ್ತೀಚೆಗಷ್ಟೇ ಬಿಜೆಪಿ ಸೇರಿ ಅಭ್ಯರ್ಥಿ ಆಕಾಂಕ್ಷಿಯಾಗಿ ಬಹುತೇಕ ನನಗೆ ಟಿಕೆಟ್ ಎಂದು ಹೇಳುವ ದಿವಾಕರ್ ಗೌಡ ಇವರುಗಳ ಭಿನ್ನಮತ ಎದುರಿಸುವ ಸಾಧ್ಯತೆಗಳು ಹೆಚ್ಚಿವೆ, ಅಥವಾ ಒಳ ಏಟುಗಳನ್ನು ಎದುರಿಸುವುದು ಕಷ್ಟ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಎಂಟಿ ಕೃಷ್ಣೇಗೌಡರಿಗೆ ಟಿಕೆಟ್ ಲಭಿಸಿದ್ದಲ್ಲಿ ಟಿಕೆಟ್ ವಂಚಿತ ಶ್ರೀಧರ್ ಗೌಡ ಅವರು ಏನು ಮಾಡುತ್ತಾರೆ? ಶ್ರೀಧರ್ ಗೌಡ ಅವರಿಗೆ ಟಿಕೆಟ್ ಲಭಿಸಿದ್ದಲ್ಲಿ ಕೃಷ್ಣೇಗೌಡರು ಏನು ಮಾಡುತ್ತಾರೆ? ಇನ್ನು 2-3 ದಿನಗಳಲ್ಲಿ ಉತ್ತರ ಸಿಗಬೇಕಾಗಿದೆ. ಇನ್ನು ಎಟಿ ರಾಮಸ್ವಾಮಿ ಅವರನ್ನ ಬೆಂಬಲಿಸುತ್ತಲೇ ಬಂದಿದ್ದ ಕೃಷ್ಣೇಗೌಡರು ಈಗ ಎಟಿ ರಾಮಸ್ವಾಮಿ ಅವರ ಕೆಂಗಣ್ಣಿಗೆ ಸಿಲುಕಿದ್ದು ಅವರ ಎದುರಾಟವನ್ನು ಎದುರಿಸಬೇಕಿದೆ. ಇನ್ನು ಒಳ ಜಾತಿ ಲೆಕ್ಕಾಚಾರ, ಅನುಭವದ ಕೊರತೆ, ಈ ಎಲ್ಲವನ್ನ ಎದುರಿಸಬೇಕಾದ ಅನಿವಾರ್ಯತೆಯ ಸವಾಲು ಇವರ ಮುಂದಿದೆ. ಇನ್ನು ಈ ಇಬ್ಬರು ಹೊಸ ಮುಖಗಳಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರೂ ಸಿಗದಿದ್ರೂ ಚುನಾವಣಾ ಕಣದಲ್ಲಿದ್ದು ಎದುರಿಸುವುದು ಅನಿವಾರ್ಯ. ಇಲ್ಲವಾದರೆ ಬೆಂಬಲಿತ ಕಾರ್ಯಕರ್ತರನ್ನ ಅಡಕತ್ತರಿಗೆ ಸಿಲುಕಿಸದಂತಾಗುತ್ತದೆ. ಇದರಿಂದ ಮುಂದಿನ ಚುನಾವಣೆಗೂ ಇವರನ್ನ ಕಾರ್ಯಕರ್ತರು ನಂಬದಂತಾಗುತ್ತದೆ. ಇವರು ತಮ್ಮ ಅಸ್ತಿತ್ವ ಕಾಯ್ದುಕೊಳ್ಳುವುದು ಕಷ್ಟವಾಗುತ್ತದೆ. ಇದಕ್ಕೆ ಕಾಲವೇ ಉತ್ತರ ಕೊಡಬೇಕಾಗಿದೆ. ಹೆಚ್ಎನ್ ನ್ಯೂಸ್ ಅರಕಲಗೂಡು. ಹೆಚ್ಎನ್ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಂಕರಮಠ ರಸ್ತೆ ಕೆಆರ್ಪುರಂ ಹಾಸನ. ಹಾಸನ ನಗರದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಇಸಿಜಿ, ಅಲ್ಟ್ರಾಸೌಂಡ್, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಎಂಆರ್ಐ, ಪ್ರಯೋಗಾಲಯ ಪರೀಕ್ಷೆ ಒಂದೇ ಸೂರಿನಡಿ ಲಭ್ಯವಿದೆ. ನಿಮ್ಮ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಭೇಟಿ ನೀಡಿ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರ್ ಮಠ ರಸ್ತೆ, ಕೆಆರ್ಪುರಂ, ಹಾಸನ. ನ್ಯೂಸ್ಗೆ ಸ್ವಾಗತ. ಬಗರ್ ಹುಕುಂ ಸಮಿತಿ ಅಧ್ಯಕ್ಷನಾಗಿ ಯಾವುದೇ ಅಕ್ರಮ ಭೂ ಮಂಜೂರಾತಿ ಮಾಡಿಲ್ಲ, ಅಕ್ರಮ ಮಾಡಿರುವುದನ್ನು ಸಾಬೀತುಪಡಿಸಿದರೆ ಶಿಕ್ಷೆಗೆ ಸಿದ್ಧ ಎಂದು ಬೇಲೂರು ಶಾಸಕ ಕೆಎಸ್ ಲಿಂಗೇಶ್ ಸ್ಪಷ್ಟಪಡಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಬಗರ್ ಹುಕುಂ ಸಮಿತಿಯ ಸದಸ್ಯನಾಗಿ 2019 ಜುಲೈ 26ರಂದು ನೇಮಕಗೊಂಡು ಮಾರ್ಚ್ 28 2023ರವರೆಗೂ ಕಾರ್ಯನಿರ್ವಹಿಸಿದ್ದೇನೆ. ಈ ಸಂದರ್ಭದಲ್ಲಿ 720 ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದು 562 ಮಂದಿ ಫಲಾನುಭವಿಗಳಿಗೆ ಅನುಕೂಲವಾಗಿದೆ. ಆದರೆ ಇತ್ತೀಚೆಗೆ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಅಡಗೂರು ಆನಂದ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಲಿಂಗೇಶ್ ಅವರು ಬಗರ್ ಹುಕುಂ ಸಮಿತಿ ಅಧ್ಯಕ್ಷರಾಗಿ 2750 ಎಕರೆ ಭೂಮಿ ಹಗರಣದಲ್ಲಿ ಭಾಗಿಯಾಗಿದ್ದು ಅವರನ್ನು ಬಂಧಿಸುವಂತೆ ತಾಲೂಕು ದಂಡಾಧಿಕಾರಿಗಳು ಪೊಲೀಸ್ ಇಲಾಖೆಗೆ ಸೂಚಿಸುವಂತೆ ಆಗ್ರಹಿಸಿರುವುದು ಸರಿಯಲ್ಲ ಎಂದರು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಅಕ್ರಮ ಭೂ ಮಂಜೂರಾತಿಯಲ್ಲಿ ಭಾಗಿಯಾಗಿರುವ 15 ಜನರ ಮೇಲೆ ತನಿಖೆ ನಡೆಸಿ ಮುಂದಿನ 2023 ಜುಲೈ 7ರ ಒಳಗೆ ವರದಿ ದಾಖಲಿಸುವಂತೆ ಸೂಚನೆ ನೀಡಿದೆ. ನಾನೊಬ್ಬ ಜನಪ್ರತಿನಿಧಿಯಾಗಿ ನ್ಯಾಯಾಲಯದ ಆದೇಶವನ್ನು ಗೌರವಿಸುತ್ತೇನೆ, ಆದರೆ ಆನಂದ್ ಅವರ ಹೇಳಿಕೆಯಿಂದ ಸಾರ್ವಜನಿಕರಲ್ಲಿ ತಪ್ಪು ಸಂದೇಶ ರವಾನೆಯಾಗಿದೆ ಎಂದರು. ನಾನು ಬಗರ್ ಹುಕುಂ ಸಮಿತಿ ಅಧ್ಯಕ್ಷನಾಗಿ ಕೇವಲ 562 ಕಡತಗಳನ್ನು ಅನುಮೋದಿಸಿದ್ದು ಒಟ್ಟು 720 ಎಕರೆಗಳನ್ನು ಜಮೀನು ಮಂಜೂರಾತಿ ಮಾಡಿದ್ದೇನೆ. ಆದರೆ 2750 ಭೂ ಮಂಜೂರಾತಿಯಲ್ಲಿ ಅಕ್ರಮ ನಡೆದಿದೆ ಎನ್ನುವುದು ಸರಿಯಲ್ಲ. ಬೇಕಿದ್ರೆ ಸಿಬಿಐ, ಸಿಐಡಿ ತನಿಖೆಗೂ ಸಿದ್ಧನಿದ್ದು ಆರೋಪ ಸಾಬೀತು ಮಾಡಿದರೆ ಗಲ್ಲಿಗೇರಲು ಸಿದ್ಧನಿದ್ದೇನೆ ಎಂದು ಲಿಂಗೇಶ್ ತಿಳಿಸಿದರು. ದೂರು ನೀಡಿರುವ ದಾಖಲೆಯಲ್ಲಿ ಬೇಲೂರು ಪುರಸಭೆಯಿಂದ 3 ಕಿಲೋಮೀಟರ್ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿ ಅಕ್ರಮ ಮಂಜೂರಾತಿ ನೀಡಲಾಗಿದೆ ಎಂದು ಹೇಳಿದ್ದು, ಈ ಗ್ರಾಮಗಳ ಸುಮಾರು 38 ಕಡತಗಳನ್ನು ವಜಾಗೊಳಿಸಲಾಗಿದೆ. ಜೊತೆಗೆ ಆ ಗ್ರಾಮಗಳಿಗೆ ಸಂಬಂಧಿಸಿದಂತೆ ಯಾವುದೇ ಭೂ ಮಂಜೂರಾತಿ ಆಗಿರುವುದಿಲ್ಲ. ಅಲ್ಲದೆ ಹೇಮಾವತಿ, ಎಗಚಿ, ಮುಳುಗಡೆ ರೈತರ ಮಂಜೂರಾತಿಗಾಗಿ ಗುರುತಿಸಿರುವ ಜಮೀನುಗಳನ್ನು ಸಹ ಮಂಜೂರಾತಿ ಮಾಡಿರುವುದಿಲ್ಲ ಎಂದು ತಿಳಿಸಿದರು. ಜೆಡಿಎಸ್ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷ ತೋಚ ಅನಂತ ಸುಬ್ರಾಯ ಮಲ್ಲೇಶ್ ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಕಳೆದ 4 ದಿನಗಳ ಹಿಂದೆ ರಾಜ್ಯದ ಪ್ರಮುಖ ಪತ್ರಿಕೆಯ ಪ್ರಮುಖ ಪುಟದಲ್ಲಿ ಕೆ ಎಸ್ ಲಿಂಗೇಶ್ ಶಾಸಕರು ಬೇಲೂರಿಯವರು ಬಗರ್ ಹುಕುಂ ಮಂಜೂರಾತಿ ಸಮಿತಿಯ ಅಧ್ಯಕ್ಷ ಆಗಿ 15-16 ರಿಂದ 21-22ರವರೆಗಿನ ಅವಧಿಯಲ್ಲಿ ಸುಮಾರು 1,750 ಕೋಟಿ ಮೌಲ್ಯದ ಆಸ್ತಿಯನ್ನು ಅವ್ಯವಹಾರ ಮಾಡಿ ಬೆಂಗಳೂರಿನ ಕೆಲ ಮಂದಿಗೆ ಅಪ್ರಾಪ್ತರಿಗೆ ಮಂಜೂರಾತಿ ಮಾಡುವುದರ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿರುತ್ತಾರೆ. ಕೆ ಸಿ ರಾಜಣ್ಣ ಕೋಲಾರದವರು ಕೊಟ್ಟಂಥ ಒಂದು ಖಾಸಗಿ ದೂರಿನ ಮೇರೆಗೆ ಏನು ಜನಪ್ರತಿನಿಧಿಗಳ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆ, ಅದರಲ್ಲಿ ಪಿ ಸಿ ಆರ್ ನಂಬರ್ 22-30/20-23 ರೀತಿಯ FIR ದಾಖಲೆ ಮಾಡಬೇಕು. ಜೂನ್ 30ಕ್ಕೆ ಒಳಗಾಗಿ ಅದರ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ಕಲೆಕ್ಟ್ ಮಾಡಿ ಕೋರ್ಟಿಗೆ ಸಲ್ಲಿಸಬೇಕು ಅನ್ನೋ ಒಂದು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನನಗೆ ವಿಶೇಷವಾಗಿ ಕೋರ್ಟ್ಗಳ ಬಗ್ಗೆ
ಬಹಳಷ್ಟು ಗೌರವವಿದೆ. ಇದು ನನ್ನ ಜೀವಮಾನದಲ್ಲಿ ಮೊಟ್ಟ ಮೊದಲಿಗೆ ಬಂದಿರತಕ್ಕಂಥ ದೂರು, ಅದು ಕೋರ್ಟಿಂದ. ಈ ವಿಚಾರವಾಗಿ ಅನೇಕ ಜನ ಅನೇಕ ತೆರನಾಗಿ ಅವ್ರದೇ ಆದ ಒಂದು ರೀತಿಯಲ್ಲಿ ಪ್ರೆಡಿಕ್ಟ್ ಮಾಡೋದನ್ನು ನಾನು ಗಮನಿಸಿದ್ದೇನೆ. ದಿನಾಂಕ 1/4/23 ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮ ದೇವತೆ ಗಜಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ದೇವಾಲಯಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಯುಗಾದಿ ನಂತರದ ವಾರದಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನೆರವೇರುತ್ತದೆ. ಈ ಬಾರಿ ಗುರುವಾರ ಮಾರಿಪೂಜೆ ಆಚರಣೆಯೊಂದಿಗೆ ಜಾತ್ರೆ ಪ್ರಾರಂಭವಾಯಿತು. ಶುಕ್ರವಾರ ಬೆಳಿಗ್ಗೆ ಕೆಂಡೋತ್ಸವ ಜರುಗಿತು. ನಂತರ ಸಾವಿರಾರು ಭಕ್ತರಿಗೆ ಅನ್ನಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ರಾತ್ರಿ ನಡೆದ ಬಾಯಿಬೀಗ ಮತ್ತು ದೇವರ ಉತ್ಸವದಲ್ಲಿ ನೂರಾರು ಮಹಿಳಾ ಭಕ್ತರು ಭಾಗಿಯಾಗಿದ್ದರು. ಜಾತ್ರೆಯ ಮುಖ್ಯ ಭಾಗವಾದ ಸಿಡಿ ಉತ್ಸವವು ಶನಿವಾರ ಸಂಜೆ ನೆರವೇರಿತು. ಸಿಡಿ ಉತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ರಾತ್ರಿ ಅದ್ದೂರಿ ಮೆರವಣಿಗೆಯೊಂದಿಗೆ ಗಜಲಕ್ಷ್ಮೀ ದೇವಿಯವರ ಪಲ್ಲಕ್ಕಿ ಉತ್ಸವ ನಡೆಯಿತು. ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳು, ದೀಪಾಲಂಕಾರ ಮತ್ತು ಸಿಡಿ ಮತ್ತು ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಗ್ರಾಮಸ್ಥರ ಸಮ್ಮುಖದಲ್ಲಿ ಚಾಮದೇವರ ಕುಣಿತ ಮತ್ತು ಅಡ್ಡೆ ಕುಣಿತ ಜರುಗಿತು. ಭಾನುವಾರ ಸಂಜೆ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಎಚ್ಸಿಎನ್ ನ್ಯೂಸ್ ಬೇಲೂರು. ಅರಸೀಕೆರೆ ತಾಲೂಕಿನ ಗಂಡ್ಸಿಯಲ್ಲಿ ಇತ್ತೀಚೆಗೆ ಶ್ರೀ ದೊಡ್ಡಮ್ಮ ಮತ್ತು ಶ್ರೀ ಚಿಕ್ಕಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಮಂದಿ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದರು. ಶ್ರೀ ದೊಡ್ಡಮ್ಮ ಮತ್ತು ಶ್ರೀ ಚಿಕ್ಕಮ್ಮ ದೇವಿಗೆ ಹೂವು ಹಾಗೂ ದೀಪಗಳಿಂದ ಅಲಂಕರಿಸಲಾಗಿತ್ತು. ನಂತರ ಹಲವು ಬೀದಿಗಳಲ್ಲಿ ರಥೋತ್ಸವ ಮೆರವಣಿಗೆ ಜರುಗಿತು. ಎರಡು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಒಟ್ಟಾರೆ ಭಕ್ತಾದಿಗಳು ದೇವಿ ದರ್ಶನ ಪಡೆದು ಪುನೀತರಾದರು. ನಂತರ ಮಾತನಾಡಿದ ಜಗದೀಶ್, ಯಾವುದೇ ಜಾತಿ ಭಿನ್ನಮತವಿಲ್ಲದೆ ಈ ಜಾತ್ರಾ ಮಹೋತ್ಸವ 5 ದಿನಗಳ ಕಾಲ ಆಚರಿಸಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಗಂಡಸಿ ಗ್ರಾಮಸ್ಥರಾದ ವಿರೂಪಾಕ್ಷ, ಜಗದೀಶ್, ಸಂಜೀವ್, ಶಿಕ್ಷಕರಾದ ನಾಗಭೂಷಣ್ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಅರಸೀಕೆರೆ. ಚಿಕ್ಕಮ್ಮ ಜಾತ್ರಾ ಮಹೋತ್ಸವ ಅಂಗವಾಗಿ ಗುರುವಾರದಿಂದ ಸೋಮವಾರದವರೆಗೂ ಸತತವಾಗಿ 5 ದಿವಸ ಗ್ರಾಮ ದೇವತೆ ಜಾತ್ರೆ ಆಚರಿಸ್ತೀವಿ. ಗಂಟ್ಸಿ, ಉರ್ಗಿಲ್ವಾಡಿ, ಒನೇನಹಳ್ಳಿ ಎಲ್ಲ ಗ್ರಾಮದವರು ಸೇರಿ, ಎಲ್ಲ ಸಮುದಾಯದವರು ಸೇರಿ ಈ ಜಾತ್ರೆ ಯಾವುದೇ ಜಾತಿ ಭಿನ್ನಮತ ಇಲ್ಲದಂಗೆ ಈ ಜಾತ್ರೆ ಆಚರಿಸ್ತೀವಿ. 5 ದಿವಸ ವಿಜೃಂಭಣೆಯಾಗಿ ಈ ಜಾತ್ರೆ ಮಹೋತ್ಸವ ನಡೆಯುತ್ತೆ. 5 ದಿವಸ ಆದಮೇಲೆ ಸೋಮವಾರ ಸಂಜೆ ದೇವ್ರು ಗುಡ್ದುಂಬಿಸಿ ಈ ಜಾತ್ರೆ ಮಹೋತ್ಸವವನ್ನು ಮುಗಿಸ್ತೇವೆ, ತೆರೆ ಎಳಿತೀವಿ. ವರ್ಷ ಇದು ಯಾವುದೇ ರೀತಿ ತಪ್ಪು ರೀತಿಯ ಜಾತ್ರೆ ಅದ್ದೂರಿಯಾಗಿ ನಡ್ಕೊಂಡು ಬಂತೈತೆ. ಎಲ್ಲರಿಗೂ ವಂದಿಸಿ, ಎಲ್ಲ ಗ್ರಾಮದವರು ಎಲ್ಲ ಇದಕ್ಕೆ ಸಹಕಾರ ಕೊಟ್ಟವ್ರೆ, ಎಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈನ್, ಜೈ ಕರ್ನಾಟಕ, ಜೈ ಚಿಕ್ಕಮ್ಮ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಾಠಶಾಲಾ ನೀಟ್ ಅಕಾಡೆಮಿ, ನೀಟ್ 2022 ಅಚೀವರ್ಸ್ ಆಫ್ ಪಾಠಶಾಲಾ. ಕಠಿಣ ಪ್ರಯತ್ನ, ಏಕಾಗ್ರತೆ ಹಾಗೂ ಶಿಸ್ತುಬದ್ಧ ಅಧ್ಯಯನದ ಪ್ರತಿಫಲ. ಹಾಸನದ ಪೋಷಕರಿಗೊಂದು ಸುವರ್ಣಾವಕಾಶ. ನಿಮ್ಮ ಪ್ರತಿಭಾನ್ವಿತ ಮಕ್ಕಳ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಸೂಕ್ತವಾದ ವೇದಿಕೆ ಪಾಠಶಾಲಾ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪಾಠಶಾಲಾ ನೀಟ್ ಅಕಾಡೆಮಿ, ಫಸ್ಟ್ ಫ್ಲೋರ್, ಸ್ಮಾರ್ಟ್ ಆರ್ಕೇಡ್, ಕೆಆರ್ಪುರಂ, ಹಾಸನ. ಕಾಂಟ್ಯಾಕ್ಟ್ 8618377733. ಒನ್ ಮೋ ನಂಬರ್ 7019276970. ಮತ್ತೊಮ್ಮೆ 8618837733. ಮತ್ತೊಂದು ಸಂಖ್ಯೆ 7019276970. ಸ್ಟಾರ್ ಹ್ಯುಂಡೈನ ನೂತನ ಶಾಖೆ ಇದೀಗ ಸಕಲೇಶಪುರದಲ್ಲಿ. ಹೊಸ ಹ್ಯುಂಡೈ ಕಾರ್ನ ಮಾರಾಟ ಮತ್ತು ಸರ್ವಿಸ್, ಜೊತೆಗೆ ಯಾವುದೇ ಹಳೆ ಕಾರ್ಗಳ ಎಕ್ಸ್ಚೇಂಜ್ ಸೌಲಭ್ಯ ಹಾಗೂ ಸ್ಪೇರ್ಸ್ಗಳ ಮಾರಾಟ ಈಗ ಒಂದೇ ಸೂರಿನಡಿ. ಹಿಂದೆ ಭೇಟಿ ಕೊಡಿ ಸ್ಟಾರ್ ಹ್ಯುಂಡೈ, ಬಿಎಂ ರೋಡ್, ಸಕಲೇಶಪುರ, ಹಾಸನ, ಅಥವಾ ಕರೆ ಮಾಡಿ 9538879237. ಬ್ರೇಕ್ ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಜಿಲ್ಲೆ ಸಹಕಾರ ಕೇಂದ್ರ ಬ್ಯಾಂಕ್ 13.52 ಕೋಟಿ ನಿವ್ವಳ ಲಾಭದೊಂದಿಗೆ ಉತ್ತಮ ಸೇವೆ ಒದಗಿಸುತ್ತಿದ್ದು ಗ್ರಾಹಕರು ವಿಚಲಿತರಾಗುವ ಅಗತ್ಯವಿಲ್ಲ ಎಂದು ಬ್ಯಾಂಕಿನ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಎಚ್ಡಿಸಿಸಿ ಬ್ಯಾಂಕ್ ಮೇಲಿನ ಐಟಿ ಪರಿಶೀಲನೆ ಕುರಿತು ಗ್ರಾಹಕರಲ್ಲಿ ಗೊಂದಲ ಮೂಡಿದೆ. ಆದರೆ ಬ್ಯಾಂಕ್ ಪಾರದರ್ಶಕ ಆಡಳಿತ ನೀಡುತ್ತಿದ್ದು ಗ್ರಾಹಕರು ಚಿಂತೆ ಪಡುವ ಅಗತ್ಯವಿಲ್ಲ ಎಂದು ನಾಗರಾಜ್ ಸ್ಪಷ್ಟಪಡಿಸಿದರು. 1953 ಪ್ರಾರಂಭವಾದ ಎಚ್ಡಿಸಿಸಿ ಬ್ಯಾಂಕ್ ಜಿಲ್ಲೆಯಲ್ಲಿ 34 ಶಾಖೆಗಳನ್ನು ಹೊಂದಿದ್ದು ಈ ವರ್ಷದ ಮಾರ್ಚ್ 31 ಅಂತ್ಯಕ್ಕೆ
1638.98 ಕೋಟಿ ಠೇವಣಿಯೊಂದಿಗೆ 13.52 ಕೋಟಿ ನಿವ್ವಳ ಲಾಭವನ್ನು ಗಳಿಸಿದೆ ಹಾಗೂ 83.69 ಕೋಟಿ ಷೇರು ಬಂಡವಾಳವನ್ನು ಹೊಂದುವ ಮೂಲಕ 2207.67 ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿದೆ ಎಂದರು. ಜಿಲ್ಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕಿನ ಕುರಿತು ಕೆಲವರು ನೀಡಿದ ದೂರಿನ ಅನ್ವಯ ರಾಜ್ಯ ಆದಾಯ ತೆರಿಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಬ್ಯಾಂಕಿನ ವಹಿವಾಟು ಹಾಗೂ ಕಾರ್ಯಚಟುವಟಿಕೆಯ ಬಗ್ಗೆ ಯಾವುದೇ ನ್ಯೂನ್ಯತೆಗಳು ಕಂಡುಬಂದಿಲ್ಲ ಎಂದು ನಾಗರಾಜ್ ತಿಳಿಸಿದರು. ಬ್ಯಾಂಕಿನ ಪ್ರತಿ ವರ್ಷದ ಆಡಳಿತ ಪಾರದರ್ಶಕವಾಗಿದ್ದು ಅಧಿಕಾರಿಗಳಿಗೆ ಸೂಕ್ತ ಸಹಕಾರದೊಂದಿಗೆ ದಾಖಲೆಯನ್ನು ಒದಗಿಸಿದ್ದೇವೆ. ಮಾರ್ಚ್ 31 ಹಾಗೂ ಏಪ್ರಿಲ್ 1 ಎರಡು ದಿನಗಳ ಕಾಲ ಬ್ಯಾಂಕಿನ ದಾಖಲೆ, ಲಾಕರ್ ಹಾಗೂ ಇತರೆ ವಿಷಯದ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಬ್ಯಾಂಕಿನ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎಂದರು. ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ಹಾಗೂ ಬೆಳಗಾವಿ ಬ್ಯಾಂಕ್ ಶಾಖೆ ಪರಿಶೀಲನೆ ನಡೆಸಲಾಗಿದೆ, ಆದರೆ ಬ್ಯಾಂಕಿನಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಎಂದು ಈ ಮೂಲಕ ಸಾಬೀತಾಗಿದೆ ಎಂದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಈ ಬ್ಯಾಂಕಿನ ಒಂದು ಸಾಧನೆ ಮಾಹಿತಿಯನ್ನು ಹಿಂದೆ ನಿಮಗೆ ಕೊಡಬೇಕಾಗಿತ್ತು, ಅದಕ್ಕೆ ಸಮಯ ಈಗ ಕೂಡಿ ಬಂದಿದೆ. ಈಗಾಗಲೇ ಹಾಸನ ಜಿಲ್ಲಾ ಕೇಂದ್ರ ಬ್ಯಾಂಕು ಸುಮಾರು 1953 ಪ್ರಾರಂಭ ಆಗಿ ಅವತ್ತಿನ ದುಡಿಯೋ ಬಂಡವಾಳ 8,53,00,000 ಇತ್ತು. ಇವತ್ತು 2,207,67,00,000 ದುಡಿಯೋ ಬಂಡವಾಳವನ್ನು ಹೊಂದಿರುವ ಮೂಲಕ ಜಿಲ್ಲೆಯಲ್ಲಿ 34 ಶಾಖೆಗಳನ್ನು ಹೊಂದಿದೆ. ಸೇರೋಣ 83,69,00,000 ಡೆಪಾಸಿಟು 1,638,98,00,000 ಜೊತೆಗೆ ದುಡಿಯುವ ಬಂಡವಾಳ 1,836,19,00,000 ವನ್ನು ಹೊಂದಿದ್ದು ಜಿಲ್ಲೆಯ ರೈತರಿಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಸತತವಾಗಿ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ 20 ವರ್ಷದಿಂದ ವರ್ಷಕ್ಕೆ ಲಾಭವನ್ನು ಗಳಿಸೋದ್ರ ಮೂಲಕ ಒಂದು ಉತ್ತಮ ಸಾಧನೆಯನ್ನು ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಬ್ಯಾಂಕ್ ಬಹುಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ಇವತ್ತು ಜಿಲ್ಲೆಯಲ್ಲಿ 211 ಟ್ಯಾಕ್ಸ್ಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಕಾರ್ಯವನ್ನು ನಿರ್ವಹಿಸ್ತಿದ್ದೇವೆ. ಜಿಲ್ಲೆಯಲ್ಲಿ ಇಲ್ಲಿ ತನಕ 1,94,921 ಜನ ರೈತರಿಗೆ ಬೇಲೂರು ತಾಲೂಕಿನ ಬಾಲಕರ ವಸತಿ ನಿಲಯದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಎಂದು ಆರೋಪ ಮಾಡಿದ ಹಿನ್ನೆಲೆ ಜೆಪಿನಗರದ ಬಾಲಕರ ವಸತಿ ನಿಲಯಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮೋಹನ್ ಕುಮಾರ್ ಪುರಸಭೆ ಅಧ್ಯಕ್ಷ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ವೇಳೆ ವಸತಿ ನಿಲಯದ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದು ಮಾತನಾಡಿದ ಅವರು, ಈಗಾಗಲೇ ಸರ್ಕಾರ 3 ವರ್ಷಗಳಿಗೊಮ್ಮೆ ಹಾಸ್ಟೆಲ್ಗಳ ಮೂಲ ಸೌಕರ್ಯ, ಬೆಡ್ಶೀಟ್, ಹಾಸಿಗೆ, ನೈಟ್ರಸ್ ಸೇರಿದಂತೆ ಇನ್ನಿತರೆ ಮೂಲಭೂತ ಸೌಕರ್ಯಗಳನ್ನು 3 ವರ್ಷಕ್ಕೊಮ್ಮೆ ಅನುದಾನ ನೀಡುತ್ತಿದೆ. ಆದರೆ ಈ ಬಾರಿ ನಮಗೆ ಅನುದಾನ ಬಂದಿಲ್ಲ. ಓಟದಲ್ಲಿ ಯಾವುದೇ ರೀತಿಯ ಲೋಪವಾಗದಂತೆ ಒಂದು ಊಟಕ್ಕೆ ವಿದ್ಯಾರ್ಥಿಗೆ ಪ್ರತಿನಿತ್ಯ 50 ರೂಪಾಯಿಗಳ ಅನುದಾನ ನೀಡುತ್ತಿದ್ದು ಅಷ್ಟರಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗುತ್ತಿದೆ. ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಊಟ ಉಪಚಾರದಲ್ಲಿ ಲೋಪವಾಗಿದ್ದು ಕಂಡು ಬಂದಲ್ಲಿ ಅಲ್ಲಿಯ ವಾರ್ಡನ್ಗಳನ್ನು ನೇರವಾಗಿ ಹೊಣೆಗಾರರನ್ನಾಗಿ ಮಾಡಲಾಗುವುದು. ಪ್ರತಿ ಬಾರಿಯೂ ಸಹ ಬಂದಂತಹ ಅನುದಾನದಲ್ಲಿ ನಮ್ಮ ಇಲಾಖೆಯ ವಸತಿ ನಿಲಯಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತದೆ. ಅದರಂತೆ ಪುರಸಭೆ ಅಧ್ಯಕ್ಷರಲ್ಲೂ ಮನವಿ ಮಾಡಿದ್ದು, ನಿಮ್ಮ ಪುರಸಭೆಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಬರುವಂತಹ ಅನುದಾನವನ್ನು ನೀಡುವಂತೆ ಮನವಿ ಮಾಡಿದರು. ನಂತರ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಡ ಕುಟುಂಬದಿಂದ ಬಂದಿರುವುದರಿಂದ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಿ. ಅತಿ ಶೀಘ್ರದಲ್ಲೇ ನಮ್ಮ ಕುಟುಂಬದ ಸ್ವಂತ ಖರ್ಚಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಬೆಡ್ಶೀಟ್ಗಳನ್ನು ಕೊಡುವುದಾಗಿ ಭರವಸೆ ನೀಡಿದ ಅವರು, ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಉನ್ನತ ವ್ಯಾಸಂಗಕ್ಕಾಗಿ ಬೇಕಾಗುವಂತಹ ಪಠ್ಯ ಪುಸ್ತಕಗಳನ್ನು ನಮ್ಮ ಅನುದಾನದಲ್ಲಿ ನೀಡಲಾಗುವುದು. ಅಡುಗೆಯವರಿಗೆ ಸ್ವಚ್ಛತೆಯಿಂದ ಊಟ ಉಪಚಾರ ತಯಾರಿಸುವಂತೆ ಸೂಚನೆ ನೀಡಿದರು. ಇದೇ ವೇಳೆ ವಾರ್ಡನ್ ನಾಗೇಶ್ ಹಾಗೂ ಇತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು.
ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ ಮನೆ ಮಾತಾಗಿರುವ ಸ್ಟಾರ್ ಹ್ಯೂಂಡೈನ ಚನ್ನರಾಯಪಟ್ಟಣದ ಶಾಖೆ ತನ್ನ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಗ್ರಾಹಕರಿಗೆ ಆಕರ್ಷಕವಾದ ಕೊಡುಗೆಗಳನ್ನು ನೀಡುತ್ತಿದೆ. ಹೊಸ ಹ್ಯೂಂಡೈ ಕಾರುಗಳ ಮಾರಾಟ, ಯಾವುದೇ ಬ್ರ್ಯಾಂಡ್ನ ಹಳೆ ಕಾರುಗಳ ಎಕ್ಸ್ಚೇಂಜ್, ಜೊತೆಗೆ ಸರ್ವಿಸ್, ಬಾಡಿ ಶಾಪ್, ಅಡ್ವಾನ್ಸ್ಡ್ ಪೇಂಟ್ ಬೂತ್, ಇನ್ಶೂರೆನ್ಸ್ ಕ್ಲೇಮ್ ಸೇರಿದಂತೆ ರೋಡ್ ಸೈಡ್ ಅಸಿಸ್ಟೆನ್ಸ್ ನಂತಹ ಸೇವೆಗಳು ಲಭ್ಯ. ಇಂದೇ ಭೇಟಿ ಕೊಡಿ ಸ್ಟಾರ್ ಹ್ಯೂಂಡೈ, ಬಿಎಂ ರಸ್ತೆ, ಚನ್ನರಾಯಪಟ್ಟಣ, ಹಾಸನ, ಅಥವಾ ಕರೆ ಮಾಡಿ 9538879238. ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ, ಕರ್ನಾಟಕದ ಸುಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾದ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೀಗ ಹಾಸನದ ಹೃದಯ ಭಾಗದಲ್ಲಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತದೆ. ಲ್ಯಾಬ್ ಸೌಲಭ್ಯ, MRI ಸೌಲಭ್ಯ, ಸಿಟಿ ಸ್ಕ್ಯಾನ್ ಸೌಲಭ್ಯ, ICU ಸೌಲಭ್ಯವಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ಎಲ್ಲ ಆರೋಗ್ಯ ವಿಮಾ ಸೌಲಭ್ಯವೂ ಇದೆ. ಸ್ಪರ್ಶ್ ಆಸ್ಪತ್ರೆ, ಭರವಸೆಯ ಆಸ್ಪತ್ರೆ, ಭೇಟಿ ಕೊಡಿ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಬಿಎಂ ರಸ್ತೆ, ಹಾಸನ. ಫೋನ್ ನಂಬರ್ 08172-264-022, ಮೊಬೈಲ್ ಸಂಖ್ಯೆ 9164-767275 ಮತ್ತು 7259-726573. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಬೇಲೂರು ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ದಿವ್ಯ ಹನುಮಂತೋತ್ಸವ ವಿಜೃಂಭಣೆಯಿಂದ ಜರುಗಿತು. ಬೇಲೂರು ನಗರದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ 7ನೇ ದಿನದ ಭಾನುವಾರ ರಾತ್ರಿ 12 ಗಂಟೆಗೆ ದಿವ್ಯ ಹನುಮಂತೋತ್ಸವವು ದೇವಾಲಯದ 8 ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಜರುಗಿತು. ವಿದ್ಯುತ್ ದೀಪ ಮತ್ತು ಪುಷ್ಪಾಲಂಕಾರಗಳಿಂದ ಶೃಂಗರಿಸಿದ ಹನುಮಂತೋತ್ಸವವು ನಾಡಗೌಡರ ಸಮ್ಮುಖದಲ್ಲಿ ಮಂಗಳವಾದ್ಯ ಕಹಳೆಯ ಮೂಲಕ ಮಹಾಮಂಗಳಾರತಿ ಸೇರಿದಂತೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ನಂತರ ಲಕ್ಷ್ಮೀಪುರ ಬಡಾವಣೆಯಿಂದ ಬೃಹತ್ ಹೂವಿನಹಾರ ಮೆರವಣಿಗೆಯ ಮೂಲಕ ಚನ್ನಕೇಶವ ಶ್ರೀ ಆಂಜನೇಯ ಸ್ವಾಮಿಗೆ ಅರ್ಪಿಸುವ ಮೂಲಕ ಭಕ್ತಿಭಾವದ ದಿವ್ಯ ಹನುಮಂತೋತ್ಸವ ದಿವಂಗತ ತಗರೆ ರಾಮಸ್ವಾಮಿ ಅಯ್ಯಂಗಾರ್ ಕುಟುಂಬ ವರ್ಗದವರ ಸೇವಾರ್ಥದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಪೊಲೀಸ್ ಬಿಗಿ ಭದ್ರತೆಯ ನಡುವೆ ವೈಭವದಿಂದ ಜರುಗಿತು. ಹನುಮಂತೋತ್ಸವ ಕಾರ್ಯಕ್ರಮದಲ್ಲಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ನಾರಾಯಣ ಸ್ವಾಮಿ, ಶ್ರೀ ಚನ್ನಕೇಶವ ಸ್ವಾಮಿ ಕಾರ್ಯನಿರ್ವಹಣಾ ಅಧಿಕಾರಿ ವಿದ್ಯುಲ್ಲತ, ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ವಿಜಯಲಕ್ಷ್ಮಿ, ರವಿಶಂಕರ್, ನಾಲ್ಕು ಮೂಲಿಯ ಅಡ್ಡೆಕಾರರು ಸೇರಿದಂತೆ ಸಹಸ್ರಾರು ಭಕ್ತರು ದಿವ್ಯ ಹನುಮಂತೋತ್ಸವ ಕಣ್ತುಂಬಿಕೊಂಡರು. ಹಾಸನ ಜಿಲ್ಲೆಯ ಕಟ್ಟಾಯ ಹೋಬಳಿ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆಯಾಗುವ ಸಂದರ್ಭ ಚಕಾರ ಬೆತ್ತದ ಕಾಂಗ್ರೆಸ್ ಪಕ್ಷದವರು ಎಂದು ಚುನಾವಣೆ ಗಿಮಿಕ್ ರೀತಿ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಮುಖಂಡ ಕಾರ್ಲೆ ಇಂದ್ರೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷಕ್ಕೆ ಮತ ನೀಡುವುದಿಲ್ಲ ಎಂಬ ಕಾರಣಕ್ಕೆ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಟ್ಟಾಯ ಹೋಬಳಿಯನ್ನು ಸೇರಿಸಲಾಗಿದೆ ಎಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡ ಡಿಕೆ ಸುರೇಶ್ ಅವರು ಆರೋಪಿಸಿರುವುದು ಹಾಸ್ಯಾಸ್ಪದವಾಗಿದೆ ಎಂದರು. ಕಟ್ಟಾಯ ಹೋಬಳಿ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಸೇರ್ಪಡೆ ಕುರಿತಂತೆ 15 ವರ್ಷಗಳ ಹಿಂದೆ ಕುಲದೀಪ್ ಸಿಂಗ್ ಆಯೋಗ ಅಭಿಪ್ರಾಯವನ್ನು ಸಂಗ್ರಹಿಸುವ ಸಂದರ್ಭ ಜೆಡಿಎಸ್ ಪಕ್ಷದಿಂದ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಎದುರು 1 ದಿನಗಳ ಕಾಲ ಪ್ರತಿಭಟನೆ ನಡೆಸಿ ಕಟ್ಟಾಯ ಹೋಬಳಿಯನ್ನ ಹಾಸನ ಅಥವಾ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಉಳಿಯುವಂತೆ ಮನವಿ ಮಾಡಲಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಂದು ಯಾವುದೇ ಮನವಿಯನ್ನ ಆಯೋಗಕ್ಕೆ ನೀಡಿರಲಿಲ್ಲ. ಆದ್ದರಿಂದ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಿಕೆ ಸುರೇಶ್ ಗೇಮಿಕ್ ರಾಜಕೀಯ ಹೇಳಿಕೆ ನೀಡುತ್ತಿರುವುದು ಎಷ್ಟು ಸರಿಯೆಂದು ಪ್ರಶ್ನಿಸಿದರು. ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಕಟ್ಟಾಯ ಹೋಬಳಿಯಲ್ಲಿ 16,000 ಮತ ಬಂದಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ 3,000 ಮತ ಬಂದಿದೆ. ಹೀಗಿರುವಾಗ ಕೇವಲ ರಾಜಕೀಯಕ್ಕೋಸ್ಕರ ಹೇಳಿಕೆ ನೀಡುವುದನ್ನು ಕಾಂಗ್ರೆಸ್ ಮುಖಂಡರು ನಿಲ್ಲಿಸಬೇಕು ಎಂದರು. ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಶಾಸಕರಾದ ಎಚ್ಕೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಅಭಿವೃದ್ಧಿ ಹೊಂದಿದ್ದು 350 ಕೋಟಿ ಅನುದಾನದ ಅಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿದೆ. 80 ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಲಾಗಿದ್ದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಸಹಕಾರದೊಂದಿಗೆ ಉತ್ತಮ ಆಡಳಿತ ನೀಡಲಾಗಿದೆ.
ಕಾಂಗ್ರೆಸ್ ಮುಖಂಡರ ಇಂತಹ ಹೇಳಿಕೆಯನ್ನ ಜೆಡಿಎಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದು ಇಂದ್ರೇಶ್ ತಿಳಿಸಿದರು. ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಎಸ್ ದ್ಯಾವೇಗೌಡ, ಕಾಂತರಾಜ್, ಶಿವಣ್ಣ, ರಂಗಶೆಟ್ಟಿ, ನಿಂಗರಾಜ್ ಹಾಜರಿದ್ರು. ಹೆಚ್ಎನ್ ನ್ಯೂಸ್ ಹಾಸನ. ನಮ್ಮ ಕಟ್ಟಾಯದ ಹೋಬಳಿಯಲ್ಲಿ ನಡೆದಂತ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಿ ಕೆ ಸುರೇಶ್ ರವರು ಬಂದು ಕಟ್ಟಾಯ ಹೋಬಳಿಯನ್ನು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸೋದ್ರ ಬಗ್ಗೆ ಮಾತಾಡಿದ್ದಾರೆ ಸರ್. ಎಲ್ಲ ಇಲ್ಲಿ ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಂತ ಹೇಳಿ ನಾವು ನಿಮ್ಮನ್ನು ಡಿಸ್ಟರ್ಬ್ ಮಾಡಿ ಸಕ್ಕೆ ಕಟ್ಟಾಯ ಹೋಬಳಿಯಿಂದ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಿದರು. ಸುಮಾರು 50 ಕಿಲೋಮೀಟ್ರ ದೂರದಲ್ಲಿರ ಅಂತ ವಿಧಾನಸಭಾ ಕ್ಷೇತ್ರಕ್ಕೆ ಅಂತ ಅಲ್ಲಿಯ ಕಾರ್ಯಕರ್ತರ ಸಭೆಯಲ್ಲಿ ಮತ್ತು ಬಹಿರಂಗ ಒಂದು ಭಾಷಣದ ಮಾತಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ ಅವತ್ತು ಕುಲದೀಪ್ ಸಿಂಗ್ ಆಯೋಗ, ಕುಲದೀಪ್ ಸಿಂಗ್ ಕಮಿಷನ್ ಇತ್ತು. ಕೇಂದ್ರ ಸರ್ಕಾರದವರು ಆ ಆಯೋಗವನ್ನು ನೇಮಕ ಮಾಡಿದರು ಮಧ್ಯಂತರ ವರದಿ, ಕ್ಷೇತ್ರ ವಿಂಗಡಣೆಯ ಮಧ್ಯಂತರ ವರದಿ ಬಗ್ಗೆ. ಆ ಸಂದರ್ಭದಲ್ಲಿ ನಾವು ಇಡೀ ಕಟ್ಟಾಯ ಹೋಬಳಿಯವರು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಅವತ್ತು ನಾಯ್ಕಳ್ಳಿ ನಾಗಮ್ಮನವರು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಇವರು ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದರು, ಇವರೆಲ್ಲರನ್ನೂ ಕರ್ಕೊಂಡು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಕಟ್ಟಾಯ ಹೋಬಳಿಯನ್ನು ಅರಕಲಗೋಡು ಕ್ಷೇತ್ರಕ್ಕೆ ಸೇರಿಸಿ ಇಲ್ಲಾಂದರೆ ಹಾಸನ ಕ್ಷೇತ್ರದಲ್ಲೇ ಉಳಿಸಿ ಅಂತೇಳಿ ನಾವು ಧರಣಿ ಮಾಡಿದ್ದೀವಿ. ಬೆಳಗ್ಗೆ 10:30 ಸಂಜೆ 4:30 ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವರು ತಿಳಿಸಿ ನೋಡ್ಬೋದು, ಮನವಿ ಕೊಟ್ಟಿದ್ದೀವಿ, ಧರಣಿ ಮಾಡಿದ್ದೀವಿ. ನಾವು ನಮಗೆ ಉದ್ದೇಶ ಮೊದಲನೇದು ಆದ್ಯತೆ ಹಾಸನ ಕ್ಷೇತ್ರದಲ್ಲೇ ಉಳಿಸ್ಕೊಡಿ, ಎರಡನೇ ಆದ್ಯತೆ ನಮ್ಗೆ ಗೊರವರೆಗೂ ಅರಕಲಗೋಡಿಗೂ ಬರೀ 5 ಕಿಲೋಮೀಟ್ರ್ ಗೊರವರು. ಸುರೇಶರು ಇವತ್ತು ಬಂದು ಕಾಂಗ್ರೆಸ್ ಓಟ್ ಹಾಕ್ತಾರೆ ಕಟ್ಟಾಯ ಹೋಬಳಿಯ ಜನ ಅಂತೇಳಿ ಸಕಲೇಶ್ಪುರಕ್ಕೆ ಸೇರಿಸೋರು ಅಂತ ಹೇಳ್ತಾರೆ. ಅವತ್ತು ನಾವು ಜೆ ಡಿ ಎಸ್ ವತಿಯಿಂದ ಅವತ್ತು ನಾವು ಸ್ಟ್ರೈಕ್ ಮಾಡಿದ್ವಿ ಡಿ ಸಿ ಆಫೀಸ್ ಮುಂದೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಸರ್ ಅಲ್ಲ ಆಯಿತು. ಅವತ್ತು ಇವರು ಸ್ಟ್ರೈಕು ಮಾಡೋಕ್ಕಾಗಲ್ವಲ್ಲ ಸರ್, ನಾವು ಸ್ಟ್ರೈಕಾರು ಮಾಡಿದೆವು. ಇವತ್ತು ಏನು ಇವತ್ತು ಸುರೇಶ್ ಹೇಳ್ತಾವ್ರೋ ಕಾಂಗ್ರೆಸ್ನವರು ಮುಖಂಡರು ಸಂಸದರು ಅವತ್ತು ಅಟ್ಲೀಸ್ಟ್ ಕಾಂಗ್ರೆಸ್ನವರು ಒಂದು ಸ್ಟ್ರೈಕ್ ಮಾಡಲ್ಲ ಡಿ ಸಿ ಆಫೀಸ್ ಮುಂದೆ. ಸ್ಟ್ರೈಕ್ ನಾವು ಸ್ಟ್ರೈಕ್ನಾರು ಮಾಡಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ನಾವು ಅಲ್ಲಿ ಬೇಡ ಅಂತ ಹೇಳಿದ್ದೀವಿ, ಹಾಸನದಲ್ಲೇ ಉಳಿಸಿ ಇಲ್ಲ ಅರಕಲಗೋಡಿಗೆ ಕೊಡಿ ಅಂತ ಹೇಳಿದ್ದೀವಿ. ಅವರು ಅಟ್ಲೀಸ್ಟ್ ಒಂದು ಪ್ರತಿಭಟನೆನೂ ಮಾಡಲಿಲ್ಲ ಕಾಂಗ್ರೆಸ್ ಪಾರ್ಟಿಯವರು. ಅದಾಯಿತು ಸರಿ, ಏನೇ ನಾವು ಏನೇ ಪ್ರತಿಭಟನೆ ಮಾಡಿದ್ರು ಸೇರಿಸಿದ್ರು. ಇವತ್ತು ತಾಲೂಕು ಪಂಚಾಯತಿ ಕಟ್ಟಾಯ ಹೋಬಳಿಗೆ ಎರಡೇ ಆಗಿದ್ದು, ಈ ಹಿಂದೆ ನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ಆದಾಗ ಎರಡು ತಾಲೂಕು ಪಂಚಾಯತಿ ಆಗಿದ್ದು ಕಟ್ಟಾಯ ಹೋಬಳಿ ಪೂರ್ತಿಯ. ನಾವು ಮತ್ತೆ ಸ್ಟ್ರೈಕ್ ಮಾಡಿದ್ವಿ ಜೆ ಡಿ ಎಸ್ನವರು. ಕಟ್ಟಾಯ ಹೋಬಳಿಗೆ ಅನ್ಯಾಯ ಆಗಿದೆ, ಜನಸಂಖ್ಯೆ ಆಧಾರದ ಮೇಲೆ ನಮಗೆ 4-5 ಆಗಬೇಕು, ನಮಗೆ ಅದನ್ನು ಮತ್ತೆ ತಿದ್ದುಪಡಿ ಮಾಡಿ ನಮಗೆ ತಾಲೂಕು ಪಂಚಾಯಿತಿ ಸಂಖ್ಯೆಯನ್ನು ಹೆಚ್ಚಿಸ್ಬೇಕು ಅಂತೇಳಿ ಮಾಡಿದೆವು, ಮತ್ತೆ ಸ್ಟ್ರೈಕ್ ಮಾಡಿದೆವು. ಕಾಂಗ್ರೆಸ್ನವರು ಅದಕ್ಕೆ ಮಾಡಿದ್ರಾ, ಅದನ್ನು ಮಾಡಲಲ್ಲ. ಇವತ್ತು 2 ಇದ್ದವು, 4 ತಾಲೂಕು ಪಂಚಾಯಿತಿ. ಹೆಚ್ಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಕಿಂಗ್ಸ್ ಫರ್ನಿಷಿಂಗ್, ಮಾಡರ್ನ್ ಐ ಕ್ಯಾಚಿಂಗ್ ಡಿಸೈನ್ಸ್ ಇನ್ ಫರ್ನಿಷಿಂಗ್. Vastu curtains that adorn your drawing homes and bedrooms for privacy. Floral designs in furnishing, scallops that add beauty to your homes, that match your colorful moods and dreams. Attractive and colorful curtains and divan sets, your guests will envy you because you live like a king with King's Furnishings. Step into City Furniture and King's Furnishings, City Point Complex, BM Road, Hassan. Hotel New Star Veg and Non-Veg Restaurant, Subhash Square, Hassan. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ, ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ.
ರೈತರ ಬದುಕು ಬವಣೆ ತಿಳಿಸುವ ಹಾಗೂ ಗ್ರಾಮೀಣ ಸಂಭ್ರಮ ನೆನಪಿಸುವ ಕುಟುಂಬ ಸಮೇತ ನೋಡಬಹುದಾದ ಶ್ರೀಮಂತ ಕನ್ನಡ ಚಲನಚಿತ್ರ ಏಪ್ರಿಲ್ 14ರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ ಎಂದು ಚಿತ್ರದ ನಿರ್ಮಾಪಕ ಮತ್ತು ನಿರ್ದೇಶಕ ಹಾಸನದ ಟೇಕೆ ರಮೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ನಾನು ಹಾಸನ್ ರಮೇಶ್ ಎಂಬ ಕಾವ್ಯನಾಮದಿಂದ ಕಳೆದ 10 ವರ್ಷಗಳಿಂದ ಕನ್ನಡ ಚಲನಚಿತ್ರರಂಗದಲ್ಲಿ ಕಥೆ ನಿರ್ದೇಶನ ನಿರ್ಮಾಣ ವಿಭಾಗಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಈಗ ನನ್ನದೇ ಗೋಲ್ಡನ್ ರೈಸ್ ಮೂವೀಸ್ ಸಂಸ್ಥೆಯಡಿಯಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರವಾಗಿ ಶ್ರೀಮಂತ ಎಂಬ ಚಲನಚಿತ್ರವನ್ನು ನಿರ್ಮಿಸಿ ನಿರ್ದೇಶಿಸಿದ್ದೇನೆ. ನಿರ್ಮಾಣದಲ್ಲಿ ಜಿ ನಾರಾಯಣಪ್ಪ ಹಾಗೂ ವಿ ಸಂಜಯ್ ಬಾಬು ನನ್ನೊಂದಿಗೆ ಕೈಜೋಡಿಸಿದ್ದಾರೆ. ಶ್ರೀಮಂತ ಚಲನಚಿತ್ರ ರೈತರ ದೈನಂದಿನ ಬದುಕು ಬವಣೆಯ ಅನಾವರಣವಾಗಿದ್ದು, ಆತನೇ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಎಂದು ಸಾಕ್ಷೀಕರಿಸುವ ಮರೆಯಾಗುತ್ತಿರುವ ಹಳ್ಳಿಯ ಸುಗ್ಗಿ, ಜಾತ್ರೆ, ಹಬ್ಬ, ಹಾಡು, ಹಸೆ, ಹಳ್ಳಿ ಆಟಗಳು ಗ್ರಾಮೀಣ ಕಲೆಗಳ ಸಂಭ್ರಮವನ್ನು ನೆನಪಿಸಿರುವುದೊಂದಿಗೆ ಕರ್ನಾಟಕದ ಜನಪದ ಕಲೆ, ಸಾಹಿತ್ಯ, ಸಂಸ್ಕೃತಿ ಸಂಭ್ರಮಗಳನ್ನು ತಿಳಿ ಹಾಸ್ಯದ ಮೂಲಕ ಪ್ರೇಕ್ಷಕರಿಗೆ ಮನರಂಜಿಸುವುದು ಚಿತ್ರದ ಆಶಯವಾಗಿದೆ ಎಂದರು. ಮುಖ್ಯ ಭೂಮಿಕೆಯಲ್ಲಿ ಹಿಂದಿ ಚಿತ್ರನಟ ಸೋನು ಸೂದ್ ರವರು ಪ್ರಥಮವಾಗಿ ಕನ್ನಡ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದು, ನಾಯಕಿಯಾಗಿ ಮುಂಬೈ ಬೆಡಗಿ ವೈಷ್ಣವಿ ಪಟವರ್ಧನ್, ವೈಷ್ಣವಿ ಚಂದ್ರನ್ ಮೆನನ್ ಜೊತೆಗೆ ಕಲ್ಯಾಣ ಕರ್ನಾಟಕದ ಕ್ರಾಂತಿ ಎಂಬ ಯುವ ಪ್ರತಿಭೆಯನ್ನು ಮುಖ್ಯ ಭೂಮಿಕೆಯಲ್ಲಿ ಪರಿಚಯಿಸಿದ್ದೇವೆ. ಹಿರಿಯ ಕಲಾವಿದರುಗಳಾದ ರಮೇಶ್ ಭಟ್, ರವಿಶಂಕರ್ ಗೌಡ, ಸಾಧು ಕೋಕಿಲ, ಚರಣ್ ರಾಜ್, ಕಲ್ಯಾಣಿ, ಗಿರಿ, ರಾಜತಾಳಿಕೋಟೆ, ಕುರಿಬೋನ್ ರಂಗ, ಬ್ಯಾಂಕ್ ಮಂಜಣ್ಣ, ಬಸವರಾಜ್ ಹಾಸನ್ ಮುಂತಾದವರೊಂದಿಗೆ ಹಲವಾರು ಗ್ರಾಮೀಣ ರಂಗಭೂಮಿ ಕಲಾವಿದರು ಅಭಿನಯಿಸಿದ್ದಾರೆ. ಇದೊಂದು ಸಾಮುದಾಯಿಕ ಚಿತ್ರವಾಗಿದ್ದು ಬಹುಪಾಲು ನೈಜ ಲೊಕೇಶನ್ಗಳಲ್ಲೇ ಚಿತ್ರೀಕರಿಸಲಾಗಿದೆ ಎಂದು ಹೇಳಿದರು. ಇನ್ನು ಚಿತ್ರೀಕರಣವು 70% ಹಾಸನ ಸುತ್ತಮುತ್ತ ನಡೆಸಿ ಉಳಿದ ಚಿತ್ರೀಕರಣ ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆದಿದೆ. ದೇಸಿದೊರೆ, ನಾದಬ್ರಹ್ಮ, ಡಾಕ್ಟರ್ ಹಂಸಲೇಖ ಸಂಗೀತ ಸಾಹಿತ್ಯವಿದ್ದು, ರವಿಕುಮಾರ್ ಸನಾ ಛಾಯಾಗ್ರಹಣ, ಕೆಎಂ ಪ್ರಕಾಶ್ ಸಂಕಲನ, ಮಾಸ್ ಮಾದ ಸಾಹಸ, ಮದನ್ ಹರಿಣಿ ಹಾಗೂ ಮೋಹನ್ ನೃತ್ಯ ಸಂಯೋಜನೆ ಚಿತ್ರಕ್ಕಿದೆ. ಏಪ್ರಿಲ್ 14ರಂದು ಚಿತ್ರ ಬಿಡುಗಡೆ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದೇನೆ ಎಂದು ಹೇಳಿದರು. ಶ್ರೀಮಂತ ಚಲನಚಿತ್ರದ ಮುಖ್ಯ ಪಾತ್ರಧಾರಿ ಮಂಜುನಾಥ್, ಸತೀಶ್ ಪಟೇಲ್, ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಮಂಜಗೌಡ, ನಟರಾದ ಪ್ರವೀಣ್ ವೆಂಕಟೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ. ಹಾಸನದ ಎಲ್ಲ ಪತ್ರಿಕಾ ಮಿತ್ರರೇ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರೇ, ತಮಗೆಲ್ಲ ಗೊತ್ತಿದೆ ನಾವು ಆಲ್ಮೋಸ್ಟ್ 70% ಚಿತ್ರೀಕರಣನ ಹಾಸನದಲ್ಲೇ ಮಾಡಿದ್ದೀವಿ. ಇದು 2ನೇ ಪತ್ರಿಕಾಗೋಷ್ಠಿ. ಮೊದಲಿಗೆ ಸಿನಿಮಾ ಶುರು ಮಾಡಿದಾಗ ಇಲ್ಲಿಂದನೇ ಮೊದಲೇ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಚಿತ್ರದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈಗ ಚಿತ್ರ ತಯಾರಾಗಿ ಸಂಪೂರ್ಣ ಚಿತ್ರ ಇದಕ್ಕೆ ರಿಲೀಸ್ಗೆ ರೆಡಿ ಇದೆ. ಇದೇ ತಿಂಗಳ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿನ, ಭಾರತ ಭಾಗ್ಯವಿಧಾತನ ಜನ್ಮದಿನ, ಭಾರತದ ಇನ್ನೊಬ್ಬ ಭಾಗ್ಯವಿಧಾತ ರೈತ ಶ್ರೀಮಂತನ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ನಾಳೆ ಅಂದರೆ 4ನೇ ತಾರೀಕು ಹಾಸನದಲ್ಲಿ ಒಂದು ಹಾಡನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಕಲಾಭವನದಲ್ಲಿ, ಕಲಾಕ್ಷೇತ್ರ ಹಾಸನಾಂಬ ಕಲಾಕ್ಷೇತ್ರದಲ್ಲಿ. ಸೊ ತಾವೆಲ್ಲ ಆ ಹಾಡಿಗೆ ದೊಡ್ಡದಾಗಿ ಸಮಾರಂಭ ಮಾಡಿ ಒಂದಷ್ಟು ಪ್ರೊಸೆಷನ್ ಹಾಸನಾಂಬ ಟೆಂಪಲ್ನಿಂದ ಕಲಾಕ್ಷೇತ್ರ ತನಕ ಒಂದು ಮೆರವಣಿಗೆ ಬಂದು ಅಲ್ಲಿ ಗಣ್ಯರ ಸಮ್ಮುಖದಲ್ಲಿ ಒಂದು ವಿಶೇಷ ವೇದಿಕೆಯಲ್ಲಿ ಬೃಹತ್ ಜನಗಳ ನಡುವೆ ಒಂದು ಹಾಡನ್ನು ರಿಲೀಸ್ ಮಾಡಬೇಕು ಅಂತ ನಮ್ಮ ಹಾಸನದ ಎಲ್ಲ ಕಲಾವಿದರು ಮತ್ತು ಸ್ನೇಹಿತರ ಆಶೆ ಅಭಿಲಾಷೆ. ಆ ಪ್ರಕಾರವಾಗಿ ನಮ್ಮೆಲ್ಲ ಆರ್ಟಿಸ್ಟು ಮತ್ತು ಟೆಕ್ನಿಷಿಯನ್ ತಂಡ ನಾಳೆ ಹಾಸನಗೆ ಬರ್ತಾ ಇದೆ. ಸಂಜೆ 5ರಿಂದ 6ರ ತನಕ ಮೆರವಣಿಗೆ ಇರ್ತದೆ. 6ರಿಂದ 9ರ ತನಕ ನಮ್ಮ ಸಿನಿಮಾದ ಆಡಿಯೋ ರಿಲೀಸ್ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲ ಅಲ್ಲಿಗೆ ಬಂದು ಅದನ್ನು ನಮ್ಮ ಇಡೀ ಹಾಸನ ಜೊತೆಗೆ ರಾಜ್ಯ ಮತ್ತು ವಿಶ್ವದಾದ್ಯಂತ ಪ್ರಸಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಸುದ್ದಿ ತಲುಪಿಸ್ಬೇಕು ಅಂತ ಕೇಳ್ಕೋತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಚನ್ನಕೇಶವ ಸ್ವಾಮಿ ರಥದ ಎದುರು ಕುರಾನ್ ಪಠಣಕ್ಕೆ ಅವಕಾಶ ನೀಡಬಾರದು, ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು, ವಿಶ್ವ ಹಿಂದೂ ಪರಿಷತ್ನ ರಕ್ಷಿತ್ ಭಾರದ್ವಾಜ್ ಒತ್ತಾಯ. ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಖಚಿತ, ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಲ್ಲಿ ಹೆಚ್ಚಿದ ಆಕಾಂಕ್ಷೆಗಳು, ನೇರ ಹಣಾಹಣಿ ರಾಜಕೀಯದಲ್ಲಿ ಬದಲಾದ ರಾಜಕೀಯ ಚಿತ್ರಣ. ಭೂ ಮಂಜೂರಾತಿ ಅಕ್ರಮ ಸಾಬೀತಾದಲ್ಲಿ ಗಲ್ಲಿಗೇರಲು ಸಿದ್ಧ, ಸಿಬಿಐ ಸಿಐಡಿ ಯಾವ ತನಿಖೆ ಬೇಕಾದರೂ ನಡೆಸಲಿ, ಕಾನೂನು ಹೋರಾಟಕ್ಕೂ ಬದ್ಧ ಎಂದ ಶಾಸಕ ಲಿಂಗೇಶ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಎನ್ ನ್ಯೂಸ್.